ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥ ಮಿತ್ರರಿಗೆ ನೋಡುಗರಿಗೆ ಈ ಒಂದು ಮಾಹಿತಿಗೆ ಈ ಒಂದು ಲೈವ್ ಸೆಷನ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈಗ ಹೊರಬಿದ್ದಿದೆ. ಆ ಒಂದು ಮಾಹಿತಿಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನವೆಂಬರ್ನಲ್ಲಿ ಶೇಕಡ 40% ವೇತನ ಹೆಚ್ಚಳದ ವಿಶ್ವಾಸ. ಸಿ ಎಸ್ ಷಡಾಕ್ಷರಿಯವರ ಮಾತು ಏನಾಗಿದೆ, ಈ ಒಂದು ಮಾತು ಏನು ಹೇಳ್ತಾ ಇದ್ದಾರೆ ಸಿ ಎಸ್ ಷಡಾಕ್ಷರಿಯವರು? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರು ಏನು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ, ಎಲ್ಲ ಮಾಹಿತಿಯನ್ನು ಟ್ವಿಟರ್ ನಲ್ಲಿ ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ ವೇತನ ಆಯೋಗದ ಅಧ್ಯಕ್ಷರು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಅವರು ಎಂಬುದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿಯನ್ನು ನೋಡುವ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಗೆ ರಾಜ್ಯದ ಸರ್ಕಾರಿ ನೌಕರರ ಸಂಘ ಇಟ್ಟಿರುವ ಒಂದು ಯಾವ ರೀತಿಯಾದಂಥ ಭರವಸೆಗಳು, 7ನೇ ವೇತನ ಆಯೋಗ ಯಾವ ರೀತಿಯಾಗಿ ಈಡೇರಿಸೋದಕ್ಕೆ ಮುಂದಾಗಿದೆ, ತನ್ನ ಮಧ್ಯಂತರ ವರದಿ ಯಾವಾಗ ನೀಡಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿ ಇಲ್ಲಿ ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗ ನವೆಂಬರ್ನಲ್ಲಿ ಶೇಕಡ 40% ವೇತನ ಹೆಚ್ಚಳ ವಿಶ್ವಾಸ ಸಿ ಎಸ್ ಷಡಾಕ್ಷರಿಯವರು ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಗೆ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು 7ನೇ ವೇತನ ಆಯೋಗದ ಕಚೇರಿಗೆ ಭೇಟಿ ನೀಡಿ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೀವು ಯಾವಾಗ ತಮ್ಮ ಮಧ್ಯಂತರ ವರದಿಯನ್ನು ನೀಡ್ತೀರಿ, ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ವರದಿ ಯಾವಾಗ ನೀಡ್ತೀರಿ ಅಂತ ಕೇಳಿದಾಗ ಮಾನ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂದರೆ ಆದಷ್ಟು ಬೇಗ ನವೆಂಬರ್ ಒಳಗಾಗಿ ತನ್ನ ವರದಿಯನ್ನು ನೀಡೋದಕ್ಕೆ ಒಂದು ಮುಂದಾಗಿದೆ 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ನವೆಂಬರ್ನಲ್ಲಿ ತನ್ನ ವರದಿಯನ್ನು ಮಧ್ಯಂತರ ವರದಿಯನ್ನು ರಾಜ್ಯ ವೇತನ ಆಯೋಗ ನೀಡಲಿದೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ 40% ಫಿಟ್ಮೆಂಟ್ಗೆ ತನ್ನ ಒಂದು ಶಿಫಾರಸನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಸೂಕ್ಷ್ಮವಾದಂಥ ಅತಿ ಸೂಕ್ಷ್ಮವಾದಂಥ ಮಾಹಿತಿ ಹೊರಬಿದ್ದಿದೆ. ಮಾನ್ಯ ಸಿ ಎಸ್ ಷಡಾಕ್ಷರಿಯವರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲು ಇಲ್ಲಿ ಬಹಳ ಉತ್ಸುಕತೆಯಿಂದ ತಮ್ಮ ಒಂದು ನುಡಿಗಳನ್ನು ಹೇಳಿದ್ದಾರೆ. ಯಾವ ರೀತಿಯಾಗಿ ಹೇಳಿದ್ದಾರೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಏನಂದರೆ ಸಾಂದರ್ಭಿಕ ಚಿತ್ರ ನೋಡ್ತಾ ಇದ್ದೀರಾ, ಇಲ್ಲಿ ಸಿ ಎಸ್ ಷಡಾಕ್ಷರಿಯವರು ಮತ್ತು ಪದಾಧಿಕಾರಿಗಳು ಕುರ್ಲಪಾಟಿ ಮೇಡಮ್ ಅವರ ಹತ್ರ ಅಂದರೆ 7ನೇ ವೇತನ ಆಯೋಗದಲ್ಲಿ ಒಂದು ಆಯೋಗದ ಕಚೇರಿಗೆ ಭೇಟಿ ನೀಡಿ 7ನೇ ವೇತನ ಆಯೋಗದ ಕುರಿತಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವರ ಮುಂದೆ ಮಂಡಿಸುತ್ತಾರೆ. ಆ ಒಂದು ಪ್ರಶ್ನೆಗಳೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಜಾರಿ, ಮಧ್ಯಂತರ ವರದಿ, ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮತ್ತೊಂದು ಮಗದೊಂದು ಎಲ್ಲ ಯೋಜನೆಗಳು ಮತ್ತು ಎಚ್ ಆರ್ ಎಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಕೇಂದ್ರ ಮಾದರಿಯಲ್ಲಿ ಎಚ್ ಆರ್ ಎ ಮತ್ತು ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಡಿಸ್ಕಷನ್ ಮಾಡಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಒಂದು ವೇತನ ಆಯೋಗಕ್ಕೆ ಹೋಗಿ, ಬೆಂಗಳೂರಿನಲ್ಲಿ ಇರುವಂತಹ ಈ ಒಂದು ವೇತನ ಆಯೋಗಕ್ಕೆ ಹೋಗಿ ತನ್ನ ಒಂದು ಬೇಡಿಕೆಯನ್ನು ಮುಂದಿಡ್ತಾ ಬಂದಿದೆ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಶೇಕಡ 38ರಿಂದ 40% ವೇತನ ಹೆಚ್ಚಾಗುವ ವಿಶ್ವಾಸ ಇದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಏನಂದ್ರೆ 38ರಿಂದ 40% ಫಿಟ್ಮೆಂಟ್ ಅನ್ನು ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಸರ್ಕಾರ ಮುಂದಾಗಲಿದೆ ಎಂಬುದರ ಬಗ್ಗೆ ಸೂಕ್ಷ್ಮವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತದನಂತರದಲ್ಲಿ ನಾವು ನೋಡೋದಾದ್ರೆ ಚಿತ್ರದುರ್ಗದ ಹೊಸದುರ್ಗದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ರಚಿಸಿರುವಂತಹ 7ನೇ ವೇತನ ಆಯೋಗದ ಸಮಿತಿಯ ನವೆಂಬರ್ ಅಂತ್ಯದ ವೇಳೆಗೆ ವೇತನ ಹೆಚ್ಚಳಕ್ಕೆ ಪೂರಕವಾಗಿರುವ ವರದಿಯನ್ನು ಸಲ್ಲಿಸಲಿದೆ ಎಂಬುದರ ಬಗ್ಗೆ. ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ 19/11/2022 ಪ್ರೀವಿಯಸ್ ಆಗಿ ಒಂದು ವರ್ಷ ಆಗೋಕ್ಕೆ ಒಂದು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಆ ಒಂದು 7ನೇ ವೇತನ ಆಯೋಗ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಯಿತು. ತದನಂತರದಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಯಾವ ರೀತಿಯಾಗಿ ವೇತನ ಆಯೋಗ ಶಿಫಾರಸುಗಳು ಮಾಡ್ಕೊಂತ ಬಂದಿದೆ, ಈಗ ನವೆಂಬರ್ ಹಂತದ ವೇಳೆಯಲ್ಲಿ ತನ್ನ ಮಧ್ಯಂತರ ವರದಿಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ ಮತ್ತು 40ರಷ್ಟು ಫಿಟ್ಮೆಂಟ್ ನೀಡೋದಕ್ಕೆ ತನ್ನ ಒಂದು ಒಪ್ಪಿಗೆಯನ್ನು ಸಹ, ತಾತ್ವಿಕ ಒಪ್ಪಿಗೆಯನ್ನು ಸಹ ಸೂಚಿಸಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಮತ್ತು ಸಿ ಎಸ್ ಷಡಾಕ್ಷರಿ ಅವರು
ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಶೇರ್ ಮಾಡಿದ್ದಾರೆ. ಅದುವೇ ಶುಕ್ರವಾರ ಭೇಟಿ ನೀಡಿ 38-40% ವೇತನ ಹೆಚ್ಚಳಕ್ಕೆ ಮನವಿ ಮಾಡಲಾಗಿದೆ ಮತ್ತು ಅದಕ್ಕೆ ತಾತ್ವಿಕವಾದಂತಹ ಒಪ್ಪಿಗೆಯನ್ನು ಸಹ ಮಾನ್ಯ ಸಿ ಎಸ್ ಷಡಕ್ಷರಿಯವರು ತೆಗೆದುಕೊಂಡು ಬಂದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಹೀಗಾಗಿ 1 April ನಡೆಸಿದ ಒಂದು ದಿನದ ಮುಷ್ಕರದ ಫಲವಾಗಿ ಮಧ್ಯಂತರ ಪರಿಹಾರ ಸಿಕ್ಕಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಪ್ರಿವಿಯಸ್ ಆಗಿ 1 April ನಡೆಸಿದ ಏನು ಮುಷ್ಕರ ನಡೆಸಿದ್ರು ಆ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು, ಅದರ ಒಂದು ಫಲಶ್ರುತಿಯಾಗಿನೇ ಏನು ಮಧ್ಯಂತರ ಪರಿಹಾರ ಆರ್ 17% ಸಿಕ್ಕಿರೋದು ನಿಮ್ಗೆಲ್ಲ ಗೊತ್ತಿದ ಅಂತ ಒಂದು ವಿಚಾರ. ಏಳನೇ ವೇತನ ಆಯೋಗದ ವರದಿ ಜಾರಿ ಹಾಗೂ OPS ಮರು ಜಾರಿ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಅಂತ ಸಿ ಎಸ್ ಷಡಕ್ಷರಿ ಅವರು ಬಹಳಷ್ಟು ಒಂದು ಕಟು ಸತ್ಯವನ್ನು ನುಡಿತಾ ಇದ್ದಾರೆ. ಏನಂದ್ರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಅದರ ಜೊತೆ ಜೊತೆಯಲ್ಲಿನೇ OPS ನು ಸಹ ಜಾರಿ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಬೇಡಿಕೆಗಳೇ ನಮ್ಮ ಒಂದು ನಿಶ್ಚಿತ ಪಿಂಚಣಿ ಯೋಜನೆ ಮತ್ತು ರಾಜ್ಯದಲ್ಲಿ 40-45% ಫಿಟ್ಮೆಂಟ್ ಜಾರಿಯ ನಮ್ಮ ಒಂದು ಪಟ್ಟು ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಯನ್ನು ಪರಿಷ್ಕರಿಸಲು ಮತ್ತು ನೂತನ ವೇತನ ರಚನೆ ಇತ್ಯಾದಿಗಳನ್ನು ರೂಪಿಸಲು ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ 7ನೇ ವೇತನ ಆಯೋಗ ಒಂದು ರಚನೆ ಮಾಡಿದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಂತ ವಿಚಾರಗಳು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ 7ನೇ ವೇತನ ಆಯೋಗ ಯೋಚನೆ ಮಾಡಿ ಆದಷ್ಟು ಬೇಗ ಸರ್ಕಾರಿ ನೌಕರರ ಒಳತಿಗಾಗಿ ಅವರ ಒಂದು ವೇತನ ಆಯೋಗ ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಬಹಳಷ್ಟು ದಿನಗಳಿಂದ ಮೌನ ಮುರಿದಿರಲಿಲ್ಲ, ಆದರೆ ಈಗ 7ನೇ ವೇತನ ಆಯೋಗದ ಕಚೇರಿಗೆ ಭೇಟಿ ನೀಡಿ ಸರ್ಕಾರಿ ನೌಕರರು ಬಹಳಷ್ಟು ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಫಿಟ್ಮೆಂಟ್ 40-45% ನೀಡಲೇಬೇಕು ಮತ್ತು ನೀವು ಮಧ್ಯಂತರ ವರದಿಯನ್ನು ಆದಷ್ಟು ಬೇಗ ನೀಡಬೇಕು ಎಂಬುದರ ಬಗ್ಗೆ ವೇತನ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಅಲ್ಲಿಂದ ಸುಧಾಕರ್ ಅವರು ಹಾಗೂ ಕುರ್ಲಪಾಟಿ ಮೇಡಮ್ ಅವರು ಎಲ್ಲರೂ ಇದಕ್ಕೆ ಒಂದು ತಾತ್ವಿಕವಾದಂಥ ಒಪ್ಪಿಗೆ ನೀಡಿ ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ ಎಲ್ಲ ಕೆಲಸಗಳನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, 7ನೇ ವೇತನ ಆಯೋಗದ 95% ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೀವಿ, ಯಾವುದೇ ರೀತಿಯಂಥ ತೊಂದರೆಗಳು ಭಯಭೀತಿ ಯಾವುದೇ ಬೇಡ, ರಾಜ್ಯದ ಸರ್ಕಾರಿ ನೌಕರರಾಗಿರ್ಬೋದು ಪೆನ್ಷನ್ದಾರರಾಗಿರ್ಬೋದು ಸಮಸ್ತ 12 ಲಕ್ಷ ಸರ್ಕಾರಿ ನೌಕರರಿಗೆ ಒಳತಿಗಾಗಿ ಅವರ ಒಂದು ಬೇಕು ಬೇಡಿಕೆಗಳನ್ನು ನಾವು ಪುರಸ್ಕರಿಸುತ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಪ್ಪಿಸುವಂತ ಕೆಲಸ ಮಾಡುತ್ತೇವೆ ಎಂಬುದರ ಬಗ್ಗೆ ಸಹ ಹೇಳಿದ್ದಾರೆ. ಈ ಒಂದು 19-11-2022 ರಚನೆಯಾಗಿರುವ ರಾಜ್ಯ 7ನೇ ವೇತನ ಆಯೋಗ 44 ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಕಾರ್ಯ ಸಮ್ಮುಖದಲ್ಲಿ ತನ್ನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಬಂದಿದೆ. ಹಾಗಾಗಿ 95% ಕೆಲವೊಂದಷ್ಟು ಜನರು ಕ್ವಶನ್ಸ್ ರೈಸ್ ಮಾಡ್ತಾ ಇದ್ರು ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಕಚೇರಿಗೆ ಕೆಲಸ ಏನೇನು ಮಾಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಕೆಲಸ ಕಾರ್ಯ ಮಾಡಿ ಮುಗಿಸಿದ್ದಾರೆ ಎಂಬುದ್ರ ಬಗ್ಗೆ ಕ್ವಶನ್ಸ್ ರೈಸ್ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಈಗ ನೀಡಲಾಗಿದೆ ವೇತನ ಆಯೋಗದ ಅಧ್ಯಕ್ಷರ ಕಡೆಯಿಂದ. ಅದುವೇ ರಾಜ್ಯದಲ್ಲಿ 7ನೇ ವೇತನ ಆಯೋಗ ತನ್ನ ಮಧ್ಯಂತರ ವರದಿ ನೀಡೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ರಾಜ್ಯದಲ್ಲಿ ಯಾವುದೇ ರೀತಿಯಂತ ಡಿಲೇ ಇಲ್ಲ, ಇನ್ನೊಂದು ಕೆಲವೇ ತಿಂಗಳು ಅಂತ ಹೇಳಕ್ಕಾಗಲ್ಲ, ದಿನಗಳಲ್ಲೇ ನೀಡ್ತೀವಿ, ನವೆಂಬರ್ ಒಳಗಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. 40% ಫಿಟ್ಮೆಂಟ್ ಮತ್ತು OPSಗೆ ಶಿಫಾರಸು, ಮನೆ ಬಾಡಿಗೆ ಭತ್ತೆ, DA ಬೇಸಿಕ್ನೊಂದಿಗೆ ಮರ್ಜ್ ಮಾಡೋದಾಗ್ಲಿ ಮತ್ತು ರಾಜ್ಯದ ಸರ್ಕಾರಿ ನೌಕರರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಅಪ್ಡೇಟ್ಸ್ಗಳನ್ನು ನೀಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಇದೊಂದಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ 7ನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್, DA ಮತ್ತು ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ, ರಾಜ್ಯದಲ್ಲಿ ನಿಶ್ಚಿತ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ಸರ್ಕಾರಿ ನೌಕರರ ಕ್ವಶನ್ಸ್ಗಳನ್ನು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಮುಂದಾಗಿರುವಂಥ ಮಾಹಿತಿ. ನಿಮಗೆ ಅನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಯಾವ ರೀತಿಯಂಥ ಕ್ರಮ ಕೈಗೊಳ್ಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರನ ಕಮೆಂಟ್ಸಲ್ಲಿ ತಿಳಿಸಿ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವರಾಮ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ.